ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ವಾಸು, ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಗುರು. ನಾವಿವತ್ತು ರೆಡ್ಮಿ ಫೋನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ರೆಡ್ಮಿ ಅವರು ಒಂದು ಹೊಸ ಫೋನ್ನ ಲಾಂಚ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಹೆಸರು ಬಂದು ರೆಡ್ಮಿ 10 ಪ್ರೈಮ್ ಅಂತ. ಇದನ್ನು ಆಲ್ರೌಂಡರ್ ಸೂಪರ್ ಸ್ಟಾರ್ ಅಂತ ಕರೀತಿದ್ದಾರೆ. ಸೊ ಇದರ ಒಂದು ಕೀ ಫಂಕ್ಷನ್ಸ್ನ ನಾವು ನೋಡಿದಾದ್ಮೇಲೆ ನೀವು ಡಿಸೈಡ್ ಮಾಡಿ ಈ ಫೋನ್ ಆಲ್ರೌಂಡರ್ ಸೂಪರ್ ಸ್ಟಾರ್ ಹೌದಾ ಅಲ್ವಾ ಅಂತ. ಇದರ ಪ್ರೈಸ್ ಬಗ್ಗೆ ನೀವು ನೋಡಿದ್ರೆ ಇದರ ಪ್ರೈಸ್ ಬಂದು 11,999 ಅಂತ ಹೇಳ್ತಿದ್ದಾರೆ. ಇದು ಬಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ, ತಡ ಮಾಡಿದೀರಾ, ರೆಡ್ಮಿ 10 ಪ್ರೈಮ್ನ ಕೀ ಫಂಕ್ಷನ್ಸ್ ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ನೋಡೋದಾದರೆ ಇದರಲ್ಲಿ ನಿಮಗೆ ಮೀಡಿಯಾ ಟೆಕ್ನ ಹೀಲಿಯೋ G88 ಅನ್ನೋ ಒಂದು ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ. ಇದು ಹೊಸ ಚಿಪ್ಸೆಟ್, ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಲಾಂಚ್ ಆದ್ಮೇಲೆ ಏನು ಗೊತ್ತಾಗುತ್ತೆ ಇದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ನೀವು ನೋಡಿದ್ರೆ ಇದರಲ್ಲಿ ಆಕ್ಟೋಕೋರ್ನ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ರ್ಯಾಮ್ ಬಂದು ನಿಮಗೆ 6GB 128GB ಇಂಟರ್ನಲ್ ಮೆಮೊರಿ ಜೊತೆಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೆಮೊರಿನಲ್ಲಿ ಖಂಡಿತವಾಗ್ಲೂ ಡಿಫ್ರೆಂಟ್ ವೇರಿಯಂಟ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ರ್ಯಾಮಲ್ಲಿ ಕೂಡ ಡಿಫ್ರೆಂಟ್ ವೇರಿಯಂಟ್ಸ್ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ನೀವು ನೋಡೋದಾದರೆ ಇದರಲ್ಲಿ ನಿಮಗೆ 6.5 inches IPS LCD ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರಲ್ಲಿ 90Hz ರಿಫ್ರೆಶ್ ರೇಟ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ಕ್ರೀನಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ನ 3 ಪ್ರೊಟೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಫ್ರಂಟಲ್ಲಿ. ಜೊತೆಗೆ ಇದರಲ್ಲಿ ನಿಮಗೆ ಪಂಚ್ ಹೋಲ್ನ ಡಿಸ್ಪ್ಲೇ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇದು ಇದರ ಡಿಸ್ಪ್ಲೇ ಬಗ್ಗೆ ಆಯಿತು. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಇದರಲ್ಲಿ 4 ಕ್ಯಾಮ್ರಾ ನಿಮಗೆ ಕೊಟ್ಟಿದ್ದಾರೆ. ಕ್ವಾಡ್ ಕ್ಯಾಮ್ರಾ ಸೆಟಪ್ನ ನೀವು ಇದರಲ್ಲಿ ನೋಡ್ಬೋದು. ಅದರಲ್ಲಿ ನಿಮಗೆ 50MP ಒಂದು ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದನ್ನು ವೈಡ್ ಆ್ಯಂಗಲ್ ಆಗೋ ಯೂಸ್ ಮಾಡಿದ್ದಾರೆ. ಜೊತೆಗೆ 8MP ಇದು ಅಲ್ಟ್ರಾ ವೈಡ್ಗೋಸ್ಕರ ಯೂಸ್ ಮಾಡಿದ್ದಾರೆ. 2MP ಇದು ಮ್ಯಾಕ್ರೋಗೋಸ್ಕರ, ಇನ್ನೊಂದು 2MP ಬಂದು ಡೆಪ್ತ್ ಕ್ಯಾಮ್ರಾಗೋಸ್ಕರ ಯೂಸ್ ಮಾಡಿದ್ದಾರೆ. ಈ ರೀತಿ 4 ಕ್ಯಾಮ್ರಾ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ, ಇದು ರೇರ್ ಕ್ಯಾಮ್ರಾದಲ್ಲಿ. ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ 8MP ಸೆಲ್ಫಿ ಕ್ಯಾಮ್ರಾ ನೀವು ಇದರಲ್ಲಿ ನೋಡ್ಬೋದು. ಇದು ಕ್ಯಾಮ್ರಾ ಬಗ್ಗೆ ಆಯಿತು. ಇನ್ನು ನಾವು ಇದರ ಒಂದು ಬ್ಯಾಟ್ರಿ ಬಗ್ಗೆ ನೋಡೋದಾದರೆ ಬ್ಯಾಟ್ರಿನಲ್ಲಿ ನಿಮಗೆ 5000mAh ಒಂದು ಮ್ಯಾಸಿವ್ ಬ್ಯಾಟ್ರಿ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದನ್ನು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. 18W ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ನೀವು ಇದರಲ್ಲಿ ನೋಡ್ಬೋದು. 12,000 rupees ನಿಮಗೆ ಇವೆಲ್ಲ ಸಿಗ್ತಿರೋದು ಒಂದು ಒಳ್ಳೆ ಬಜೆಟ್ ಫೋನ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವು ಈಗ ಡಿಸೈಡ್ ಮಾಡಿ ಇದು ನಿಜವಾಗ್ಲೂ ಆಲ್ರೌಂಡ್ ಸೂಪರ್ ಸ್ಟಾರ್ ಫೋನ್ ಹೌದಾ ಅಲ್ವಾ ಅಂತ ನಿಮ್ಗೆ ಏನ್ ಅನಿಸ್ತಿದೆ ಅನ್ನೋದನ್ನ ನನ್ಗೆ ಮರೀದಿರ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.